ಈ ಕಾರು ಇಲ್ಲಿ ಯಾವಾಗ ಬಂತು? ನಮ್ಮ ಮನೆಯಿಂದ ಹೊರಗೆ ಬಂದಾಗಲೇ ಇತ್ರಿ. ಕಾರ್ ಒಳಗಡೆ ಯಾರು ಇದ್ದಂಗಿಲ್ಲ, ಗೇಟ್ ಬೇರೆ ಒಳಗೆ ತೆಗೆದಿದೆ. ಎಲ್ಲಿ ಹೋಗಿರ್ಬೋದು? ಆ ಪ್ಯಾಟೆ ಮಂದಿ ಇಲ್ಲೇ ಹಿಂದಕ್ಕೆ ತೋಟಕ್ಕೆ ಹೋಗಿರ್ಬೋದ್ರಿ. ಬೆಳಿಗ್ಗೆ ಬೆಳಿಗ್ಗೆನೆ ಯಾಕೆ ಬಂದ್ರು? ಏನೋ ಮುಖ್ಯವಾದ ಕೆಲಸನೇ ಇರಬೇಕು. ಏನಾತ್ರಿ ಅಣ್ಣರ? ಏನಿಲ್ಲ, ನೋಡ್ಕೊಂಬರೋಣ ನಡಿ. ಅಣ್ಣರ ನನ್ನ ಕೆಲಸ ಐತಿ, ಲಗುನ್ ಮುಗಿಸಿ ಬರ್ತೇನ್ರಿ. ಆ ಕೆಲಸ ಆಮೇಲೆ ಮಾಡುವೆ ಅಂತೆ. ಈ ಮೊದಲು ಅವ್ರು ಎಲ್ಲಿದ್ದಾರೆ ಹುಡ್ಕೊಂಡು ನಡಿ. ಜೈ ಶ್ರೀ ಕೃಷ್ಣ. ಏನು? ಜೈ ಶ್ರೀ ಕೃಷ್ಣ, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಜೈ ಶ್ರೀ ಕೃಷ್ಣ, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಬನ್ನಿ ಬನ್ನಿ. ನಿಧಾನ ನಿಧಾನವಾಗಿ ನೋಡ್ಕೊಂಡ್ ಬನ್ನಿ. ಹಾ, ಜೈ ಶ್ರೀ ಕೃಷ್ಣ. ಒಳ್ಳೆ ಜೈ ಶ್ರೀ ಕೃಷ್ಣ ನೀವು. ಏನು ಬೆಳಗ್ಗೆ ಬೆಳಗ್ಗೆನೆ ಇಲ್ಲಿ? ಅದು ಅಂದವೇ ಹೋಗ್ತಿದ್ವಿ, ಇದ್ದಕ್ಕಿದ್ದಂಗೆ ಗಾಡಿ ಕೈ ಕೊಟ್ಬಿಡ್ತು. ಅದನ್ನ ಎಲ್ಲಿ ನಿಲ್ಸೋದು ಅಂತ ಯೋಚನೆ ಆಗ್ಬಿಟ್ಟಿತ್ತು. ನಿಮ್ ಮನೆ ಮುಂದೆ ನಿಲ್ಸದೆ ಸೇಫ್ ಅಂತ ಅನಿಸ್ತು, ಅದಕ್ಕೆ ಅಲ್ಲಿ ತಂದು ಹಾಕಿದ್ದೀನಿ. ಹಾಗೆ ನಿಮ್ ಜಮೀನ್ ನೋಡ್ತಿದ್ದೆ. ಸರಿ ಸರಿ ಸರಿ, ಬನ್ನಿ ಒಳಗೆ ಕಾಫಿ ಕುಡ್ಕೊಂಡು ಮಾತಾಡೋಣ. ಬೇಡ ಬೇಡ, ಇನ್ನೇನು ಡ್ರೈವರ್ ಬಂದ್ಬಿಡ್ತಾನೆ. ಮೇಡಮ್ ಊರಿಂದ ಬಂದ್ರಾ? ಇಲ್ಲ, ಇನ್ನೂ ಬಂದಿಲ್ಲ. ಬರ್ಬೇಕಿತ್ತಲ್ಲ ಮೇಡಮ್ಮು, ನಾವು ಹೇಳಿದ್ದು ಅವ್ರಿಗೆ ಹೇಳಿದ್ರ? ಹಾ ಹೇಳಿದೆ, ಆದ್ರೆ ನೀವು ಯಾರು ಅಂತಾನೆ ಗೊತ್ತಿಲ್ಲ ಅಂತಾಳೆ ಅವಳು. ಅದು ಹೇಗೆ ಗೊತ್ತಿಲ್ಲ ಅಂತಾರೆ, ಅಷ್ಟು ಕ್ಲೋಸ್ ಇದ್ದೀವಿ ನಾವು. ಹಾ, ನೀವು ಅವ್ರಿಗೆ ಸರಿಯಾಗಿ ತಿಳಿಸಿದ್ರ ಸರ್? ಹೌದು ಸರ್, ಸರಿಯಾಗಿ ತಿಳಿಸಿದೆ. ಆದ್ರೆ ನಿಮ್ ಪರಿಚಯನ ಇಲ್ಲ ಅಂತಾಳೆ ಅವಳು. ಇರಿ, ನಾನೇ ಅವ್ರಿಗೆ ಫೋನ್ ಮಾಡ್ತೀನಿ. ಬೇಡ ಸರ್, ಒಂದ್ಸಲ ನಮ್ಮ ಮುಂದೆ ನೀವು ಅವ್ರಿಗೆ ಫೋನ್ ಮಾಡ್ತೀರಾ? ಅಯ್ಯ, ನಾನು ಮಾಡಿದೆ ಅಂತ ಹೇಳಿದ್ರು ನೀವು ತಿರ್ಗಾ ನಿಮ್ ಮುಂದೆ ಮಾಡಿ ಅಂತೀರಲ್ಲ. ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತನಾ? ಛೇ ಛೇ, ಹಾಗೇನಲ್ಲ, ನಿಮ್ ಫೋನಲ್ಲೇ ಅವ್ರ ಜೊತೆ ಒಂದ್ಸರಿ ಮಾತಾಡ್ಬಿಡೋಣ ಅಂತ. ಓ, ಹಾಗಂತೀರಾ? ಹೌದೌದು ಸರ್, ಮಾಡ್ಕೊಡಿ. ಹಲೋ ಹಲೋ ಸುರೇಖಾ. ಹೇಳಿ ಮಾಧವ್. ಅದೇ ನಾನು ಮೊನ್ನೆ ಹೇಳಿದ್ನಲ್ಲ, ರಾಜಾ ಶೇಟ್, ಮೀರಾಬಾಯ್ ಅವ್ರು ಮತ್ತೆ ಬಂದಿದ್ದಾರೆ.